ಕೋಮು ಗಲಭೆಯ ಡೊಳ್ಳೂರಿಗೆ ಒತ್ತಿ ಉರಿದಂತಹ ನಾಗಮಂಗಲ ಇದೀಗ ಸಹಜ ಸ್ಥಿತಿಗೆ ಮರಳಿದೆ. ನಾಗಮಂಗಲದ ಟೌನ್ ಅಲ್ಲೇ ಇದೇನೆ ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏನು ನಿನ್ನೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಯಾಕೆಂದ್ರೆ ಮೊನ್ನೆ ರಾತ್ರಿ ನಡೆದಂತಹ ಗಲಭೆ ಹಿನ್ನೆಲೆ, ಕೋಮು ಗಲಭೆ ಹಿನ್ನೆಲೆ ಸಂಪೂರ್ಣವಾಗಿ ನಾಗಮಂಗಲ ಟೌನ್ ಒತ್ತಿ ಉರಿದಿತ್ತು. 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಲಾಗಿತ್ತು. ಹಲವು ವಾಹನಗಳನ್ನ ಸುಟ್ಟು ಹಾಕಲಾಗಿತ್ತು. ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯಕ್ಕೆ ಇಡೀ ನಾಗಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ ಏನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ನಾಗಮಂಗಲ ಪಟ್ಟಣದ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನಾಗಮಂಗಲ ಸ್ತಬ್ಧ ಆಗಿತ್ತು. ಇದೀಗ ಸಹಜ ಸ್ಥಿತಿಗೆ ನಾಗಮಂಗಲ ಟೌನ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳು ಮಾತ್ರ ಇದೀಗ ಬಂದ್ ಆಗಿರುವಂಥದ್ದು. ನಿನ್ನೆ ಮಾತ್ರ ಸಂಪೂರ್ಣವಾಗಿ ಹಾಲು ಅಂಗಡಿ, ಔಷಧಿ ಅಂಗಡಿ ಹೊರತುಪಡಿಸಿ ಮೆಡಿಕಲ್ ಸ್ಟೋರ್ ಬಿಟ್ಟು ಎಲ್ಲವೂ ಕೂಡ ಬಂದ್ ಆಗಿತ್ತು. ಇದೀಗ ಏನು ಈ ಒಂದು ನಾಗಮಂಗಲ ಟೌನ್ ಇದೀಗ ಸಹಜ ಸ್ಥಿತಿಗೆ ಮರಳ್ತಾ ಇರುವಂಥದ್ದು. ವಾಹನ ಸಂಚಾರವೂ ಕೂಡ ಎಂದಿನಂತೆ ಆಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ಮಕ್ಕಳು ಕೂಡ ಬಂದಿದ್ದಾರೆ. ನಿನ್ನೆ ಶಾಲಾ ಕಾಲೇಜುಗಳಿಗೆ ಸಂಪೂರ್ಣವಾಗಿ ಪಟ್ಟಣದ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಇವತ್ತು ಆ ಒಂದು ರಜಾ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ಏನು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಶಾಲೆಗಳಿಗೆ ತೆರಳಿರುವಂಥದ್ದು. ಮತ್ತೊಂದು ಕಡೆ ವಾಹನ ಸಂಚಾರವೂ ಕೂಡ ಎಂದಿನಂತೆ ಇದೆ. ಇವತ್ತು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಬರ್ತಾ ಇದೆ ಅಂದ್ರೆ ಒಂದಷ್ಟು ಜನರು ಕೂಡ ಯಾವುದೇ ರೀತಿ ಆತಂಕ ಇಲ್ಲದೆ ಓಡಾಡ್ತಾ ಇದಾರೆ. ಆದ್ರೆ ಜನರ ಮನಸ್ಸಿನಲ್ಲಿಯೂ ಕೂಡ ಆ ಒಂದು ಘಟನೆಯ ಆತಂಕ ಇಂದಿಗೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯ ಈ ಒಂದು ನಾಗಮಂಗಲ ಟೌನ್ ನಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. 300ಕ್ಕೂ ಹೆಚ್ಚು ಪೊಲೀಸರು ಕೂಡ ಇವತ್ತು ನಿಯೋಜನೆಗೊಂಡಿರುವಂಥದ್ದು. ಪಟ್ಟಣದ ವಿವಿಧ ಬಡಾವಣೆಗಳಲ್ಲೂ ಕೂಡ ಪೊಲೀಸರು ರೌಂಡ್ ಅನ್ನು ಮಾಡಿ ಸಹಜ ಸ್ಥಿತಿಗೆ ತರುವಂತಹ ಎಲ್ಲಾ ಪ್ರಯತ್ನಗಳನ್ನ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಕ್ರಮವನ್ನು ವಹಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಬೈರೇ ತಿಪ್ಪೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.